ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನೀವೇನಾದರೂ ಬೇರೆ ಪ್ಲೇಸ್ಗೆ ಹೋದಾಗ ಹೇಗೆ ಡೈರೆಕ್ಷನ್ಸ್ ಕೇಳ್ತೀರಾ? ಅಂದರೆ ಹೊಸ ಜಾಗಕ್ಕೆ ಹೋದಾಗ ಯಾವುದಾದ್ರೂ ಅಡ್ರೆಸ್ ಹುಡುಕ್ತಾ ಇದ್ದರೆ ಬೇರೆಯವ್ರನ್ನ ನೀವು ಡೈರೆಕ್ಷನ್ಸ್ ಕೇಳಬೇಕು. ಸೊ ಹೇಗೆ ಕೇಳ್ತೀರಾ? ಅಥವಾ ಯಾರಾದರೂ ನಿಮಗೆ ಕೇಳಿದರೆ ಅವ್ರಿಗೆ ನೀವು ಹೇಗೆ ಡೈರೆಕ್ಷನ್ಸ್ನ ಹೇಳಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ಕಾನ್ವರ್ಸೇಷನ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮಿಂದನೂ ಕೂಡ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಎಂಡ್ವರೆಗೂ ನೋಡ್ತಾ ಇರಿ. ನಾನು ಈ ದೊಡ್ಡ ಸಿಟಿಲಿ ಅಡ್ರೆಸ್ನ ಹೇಗೆ ಹುಡುಕ್ಲಿ? ಓ ಗಾಡ್, ಹೌ ಕ್ಯಾನ್ ಐ ಫೈಂಡ್ ದಿಸ್ ಅಡ್ರೆಸ್ ಇನ್ ದಿಸ್ ಬಿಗ್ ಸಿಟಿ? ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ಡೂ ಯು ನೋ ವೇರ್ ದಿಸ್ ಅಡ್ರೆಸ್ ಈಸ್? ಸಾರಿ ಸರ್, ನನಗೆ ಗೊತ್ತಿಲ್ಲ, ನಾನು ಇಲ್ಲಿಗೆ ಹೊಸದಾಗಿ ಬಂದಿದ್ದೇನೆ. ಸಾರಿ ಸರ್, ಐ ಡೋಂಟ್ ನೋ, ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್. ಸೊ ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್ ಅಂದ್ರೇ ಗೊತ್ತಾಗ್ಬಿಡುತ್ತೆ ನೀವು ಇಲ್ಲಿ ಹೊಸದಾಗಿ ಬಂದಿದ್ದೀರಾ ಅಂತ. ಸೊ ನೀವು ಲಿಟ್ರಲಾಗಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ, ಅದರಿಂದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಇಂಗ್ಲೀಷ್ನಲ್ಲಿ ನೀವೇ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ನಾನು ಕನ್ನಡ ಹೇಳಾದ್ಮೇಲೆ ನೀವು ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿ, ಏನು ಹೇಳ್ಬೋದು ಅದನ್ನು ಇಂಗ್ಲೀಷಲ್ಲಿ ಅಂತ. ಲೋಕಲ್ ಜನರನ್ನ ಕೇಳ್ತೀನಿ. ಲೆಟ್ ಮೀ ಆಸ್ಕ್ ಸಮ್ ಲೋಕಲ್ ಪೀಪಲ್. ಹಲೋ ಸರ್, ನೀವು ಯಾರನ್ನಾದರೂ ಹುಡುಕ್ತಾ ಇದ್ದೀರಾ? ನಿಮಗೇನಾದರೂ ಹೆಲ್ಪ್ ಬೇಕಾ? ಹೆಲೋ ಸರ್, ಆರ್ ಯು ಲುಕಿಂಗ್ ಫಾರ್ ಸಂಬಡಿ ಹಿಯರ್? ಡೂ ಯು ನೀಡ್ ಎನಿ ಹೆಲ್ಪ್? ಓ, ಕೇಳಿದ್ದಕ್ಕೆ ಥ್ಯಾಂಕ್ಸ್. ನನಗೆ 11 ಗಂಟೆಗೆ ಇಂಟರ್ವ್ಯೂ ಇದೆ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಆ್ಯಕ್ಚುಲಿ ಐ ಹ್ಯಾವ್ ಮೈ ಜಾಬ್ ಇಂಟರ್ವ್ಯೂ ಅಟ್ 11. ನಾನು ಈ ಅಡ್ರೆಸ್ಗೆ ಬೇಗ ಹೋಗಬೇಕು. ಆ್ಯಂಡ್ ಐ ನೀಡ್ ಟು ಗೋ ಟು ದಿಸ್ ಅಡ್ರೆಸ್ ವೆರಿ ಅರ್ಲಿ. ಈ ಅಡ್ರೆಸ್ ಹುಡ್ಕೋದಕ್ಕೆ ನಂಗೆ ಹೆಲ್ಪ್ ಮಾಡ್ತೀರಾ? ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಫೈಂಡ್ ದಿಸ್ ಅಡ್ರೆಸ್? ಖಂಡಿತವಾಗ್ಲೂ, ಅಡ್ರೆಸ್ ನೋಡ್ತೀನಿ, ಕೊಡಿ. ಶೋರ್ ಸರ್, ಲೆಟ್ ಮೀ ಸಿ ದ ಅಡ್ರೆಸ್. ಇಲ್ಲಿದೆ, ತಗೊಳ್ಳಿ, ಹಿಯರ್ ಇಟ್ ಈಸ್. ಓ, ನೀವು YM ಟೆಕ್ನಾಲಜೀಸ್ಗೆ ಹೋಗಬೇಕು. ಓ, ಐ ಸಿ, ಯು ನೀಡ್ ಟು ಗೋ ಟು YM ಟೆಕ್ನಾಲಜೀಸ್. ಈ ಕಂಪ್ನಿ ಇರೋದು 5th ಬ್ಲಾಕ್ನಲ್ಲಿ, ನೀವೀಗ ಇರೋದು 1st ಬ್ಲಾಕ್ನಲ್ಲಿ. ದಿಸ್ ಕಂಪನಿ ಇಸ್ ಲೊಕೇಟೆಡ್ ಇನ್ 5th ಬ್ಲಾಕ್ ಆ್ಯಂಡ್ ಯು ಆರ್ ಇನ್ 1st ಬ್ಲಾಕ್. 17 ನಂಬರ್ ಇರೋ ಬಸ್ ಹತ್ತಿ ಹಾಗೂ 5th ಬ್ಲಾಕ್ನಲ್ಲಿ ಇಳ್ಕೊಳ್ಳಿ. ಟೇಕ್ ದ ಬಸ್ ನಂಬರ್ 17 ಆ್ಯಂಡ್ ಗೆಟ್ ಆಫ್ ಅಟ್ 5th ಬ್ಲಾಕ್. ಅಲ್ಲಿ ನೀವು YM ಟೆಕ್ನಾಲಜಿಗೆ ದಾರಿ ಕೇಳ್ಬಹುದು. ದೇರ್ ಯು ಕ್ಯಾನ್ ಆಸ್ಕ್ ದ ವೇ ಟು YM ಟೆಕ್ನಾಲಜೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ನೋಡಿ, ಯಾರಾದರೂ ನಿಮಗೆ ಥ್ಯಾಂಕ್ಸ್ ಹೇಳಿದರೆ ನೀವು ನೋ ಪ್ರಾಬ್ಲಮ್ ಅಂತಲೂ ಕೂಡ ಹೇಳ್ಬೋದು. ಯಾವಾಗ ಅಂದರೆ ನಿಮ್ಗೆ ಹೇಳೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಇಟ್ಸ್ ಓಕೆ, ನಾನೇನು ಕಷ್ಟ ತಗೊಂಡಿಲ್ಲ ಅಂತ ಹೇಳೋ ಒಂದು ವೇ ಅಷ್ಟೇ. ನೀವು ವೆಲ್ಕಮ್ ಅಂತಲೂ ಹೇಳ್ಬೋದು. ವೆಲ್ಕಮ್ ಅನ್ನೋದು ನೀವು ನಿಮಗೆ ಗೊತ್ತಿರೋ ಜನಕ್ಕೆ ಹೇಳಿದ್ರೆ ಒಳ್ಳೆಯದು, ಯಾಕೆಂದರೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಅಂತ. ಅಂದರೆ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಆಸ್ಕ್ ಮೀ ಎನಿಥಿಂಗ್, ಐ ವಿಲ್ ಡೂ ಇಟ್ ಫಾರ್ ಯು ಅಂತ ಅವರಿಗೆ ವೆಲ್ಕಮ್ ಮಾಡಿಸಿದ್ರು. ಅದರಿಂದ ಸ್ಟ್ರೇಂಜರ್ಸ್ಗೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಓಕೆ, ಅಂದರೆ ಏನು ಪರವಾಗಿಲ್ಲ, ನಾನಿನ್ನು ಹೆಚ್ಚು ಶ್ರಮ ತಗೊಂಡಿಲ್ಲ ಅಂತ ಅರ್ಥ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ YM ಟೆಕ್ನಾಲಜೀಸ್ ಎಲ್ಲಿದೆ? ಎಕ್ಸ್ಕ್ಯೂಸ್ ಮೀ, ವೇ ಕ್ಯಾನ್ ಐ ಫೈಂಡ್ YM ಟೆಕ್ನಾಲಜೀಸ್ ಹಿಯರ್? ಅಥವಾ ವೇರ್ ಇಸ್ YM ಟೆಕ್ನಾಲಜಿ ಅಂತ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಳ್ಬೋದು. ಈ ಥರನೂ ಕೇಳ್ಬೋದು, ನಿಮ್ಗೆ ಡೌಟ್ಸ್ ಬರುತ್ತೆ ನಾವು ಬೇರೆ ಬೇರೆ ರೀತಿ ಕೇಳ್ಬೋದು ಅಂತ. ಸೊ ನೋಡಿ, ಒಂದು ಸೆಂಟೆನ್ಸ್ ಕೇಳೋದು ತುಂಬ ವೇಸ್ ಇರುತ್ತೆ, ಬಟ್ ನೀವು ಪ್ರಾಪರ್ ಟೆನ್ಸ್ ಯೂಸ್ ಮಾಡಿ ಅಷ್ಟೆ. ನಿಮಗೆ ಟೆನ್ಸ್ ಮೇಲೆ ಐಡಿಯಾಸ್ ಇಲ್ಲ, ಮೋಡಲ್ ವರ್ಬ್ಸ್ ಗೊತ್ತಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಅವೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ನಿಮಗೆಲ್ಲ ವೀಡಿಯೋಸಲ್ಲಿ ಸಿಗುತ್ತೆ. ನೇರವಾಗಿ ಹೋಗಿ 3rd ರೈಟ್ ತಗೊಳ್ಳಿ, ಅಲ್ಲಿ ನಿಮಗೊಂದು ಬ್ಯಾಂಕ್ ಕಾಣಿಸುತ್ತೆ. ಟ್ರೈ ಮಾಡಿ ಸೆಂಟೆನ್ಸ್. ಗೋ ಸ್ಟ್ರೇಟ್ ಅಂಡ್ ಟೇಕ್ ದ 3rd ರೈಟ್ ಅಂಡ್ ಯು ವಿಲ್ ಸಿ ಅ ಬ್ಯಾಂಕ್ ದೇರ್. YM ಟೆಕ್ನಾಲಜೀಸ್ ಬ್ಯಾಂಕ್ ಎದುರುಗಡೆನೆ ಇದೆ. YM ಟೆಕ್ನಾಲಜೀಸ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ದಟ್ ಬ್ಯಾಂಕ್. ರೈಟ್ ಇನ್ ಫ್ರಂಟ್ ಆಫ್ ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ಇದೆ ಅಂತ. ಓ ದೇವ್ರೆ, ನಾನು ತುಂಬ ಲೇಟ್ ಆಗಿದ್ದೀನಿ, ನಾನು ಇನ್ನೂ 10 ನಿಮಿಷದಲ್ಲಿ ಅಲ್ಲಿರಬೇಕು. ಓ ಗಾಡ್, ಐ ಆಮ್ ಟೂ ಲೇಟ್, ಐ ಹ್ಯಾವ್ ಟು ಬಿ ದೇರ್ ಇನ್ 10 ಮಿನಿಟ್ಸ್, ಇಲ್ಲಾಂದರೆ ನಾನು ಅವಕಾಶ ಕಳ್ಕೊಳ್ತೀನಿ, ಅದರ್ವೈಸ್ ಐ ವಿಲ್ ಲೂಸ್ ದ ಆಪರ್ಚುನಿಟಿ.
ಸೊ ನೋಡಿ, LOSC ಲೂಸ್ ಅಂತ ಓದಬೇಕು, ಅಂದರೆ ಕಳ್ಕೊಳ್ಳೋದು. ಅದರ್ವೈಸ್ ಐ ವಿಲ್ ಲೂಸ್ ದ ಆಪರ್ಚುನಿಟಿ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಕಿರಣ್, ನಾನಿಲ್ಲಿ ಇಂಟರ್ವ್ಯೂಗೆ ಬಂದಿದ್ದೀನಿ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಮೈ ನೇಮ್ ಇಸ್ ಕಿರಣ್, ಐ ಕೇಮ್ ಫಾರ್ ದ ಇಂಟರ್ವ್ಯೂ. ನೀವು ಲೇಟ್ ಆಗಿದ್ದೀರಾ, ನೀವಿಲ್ಲಿ 30 ನಿಮಿಷ ಆದರೂ ಬೇಗ ಇರಬೇಕಾಗಿತ್ತು. ಯು ಆರ್ ಲೇಟ್, ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಅಟ್ ಲೀಸ್ಟ್ 30 ಮಿನಿಟ್ಸ್ ಅರ್ಲಿ. ಸೊ ಇಲ್ಲಿ ನೋಡಿ, ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಅಂದ್ರೇನು, ಇರಬೇಕಾಗಿತ್ತು. ಯು ಶುಡ್ ಬಿ ಹಿಯರ್ ಅಂದರೆ ಪ್ರೆಸೆಂಟ್ ಅಥವಾ ಫ್ಯೂಚರ್ನಲ್ಲಿ ಇರಬೇಕು ಅಂತ. ಯು ಶುಡ್ ಬಿ ಹಿಯರ್ ಪ್ರೆಸೆಂಟ್ ಆರ್ ಫ್ಯೂಚರ್. ಪಾಸ್ಟ್ನಲ್ಲಿ ಇರಬೇಕಾಗಿತ್ತು ಅಂದರೆ ಯು ಶುಡ್ ಹ್ಯಾವ್ ಬೀನ್ ಹಿಯರ್. ಓಕೆ, ಹೇಗೆ ಇಷ್ಟು ಲೇಟ್ ಆಗಿ ಬರ್ತೀರಾ? ಹೌ ಕ್ಯಾನ್ ಯು ಬಿ ಸೋ ಲೇಟ್? ಐ ಆಮ್ ಸಾರಿ ಮೇಡಮ್, ನಾನು ಬೇರೆ ಊರಿಂದ ಬರ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಫ್ರಮ್ ಅದರ್ ಸಿಟಿ. ಇವತ್ತು ಬೆಳಿಗ್ಗೆ ಅಡ್ರೆಸ್ ಹುಡ್ಕೋದಕ್ಕೆ ಕಷ್ಟ ಆಯಿತು. ಐ ಹ್ಯಾಡ್ ಡಿಫಿಕಲ್ಟೀಸ್ ಟು ಫೈಂಡ್ ದಿ ಅಡ್ರೆಸ್ ದಿಸ್ ಮಾರ್ನಿಂಗ್. ಸರಿ, ಓಕೆ, ಫೈನ್. ಈ ಫಾರ್ಮ್ ತುಂಬಿ ಹಾಗೂ ನಿಮ್ಮ ಹೆಸರನ್ನು ಕರೆಯೋವರೆಗೂ ವೆಯ್ಟ್ ಮಾಡಿ. ಪ್ಲೀಸ್ ಫಿಲ್ ಅಪ್ ದಿಸ್ ಫಾರ್ಮ್ ಆ್ಯಂಡ್ ವೆಯ್ಟ್ ಅಂಟಿಲ್ ಯುವರ್ ನೇಮ್ ಇಸ್ ಕಾಲ್ಡ್. ಯುವರ್ ನೇಮ್ ಇಸ್ ಕಾಲ್ಡ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಸೊ ಬಿ ಫಾರ್ಮ್ ಮುಂದೆ ನಿಮಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಕಾಣಿಸಿದರೆ ಅದು ಪ್ಯಾಸಿವ್ ವಾಯ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು, ಅಂದರೆ ನಿಮ್ಮ ಹೆಸರನ್ನು ಕರೆಯೋವರೆಗೂ ವೆಯ್ಟ್ ಮಾಡಿ ಅಂತ. ಪ್ಯಾಸಿವ್ ವಾಯ್ಸ್ ಅಂದರೂ ನಿಮಗೆ ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ. ಪ್ಯಾಸಿವ್ ವಾಯ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂಗ್ಲೀಷ್ನಲ್ಲಿ. ನಾನು ಅದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ನೀವು ಅಲ್ಲಿ ವೀಡಿಯೋಸ್ನ ಸರ್ಚ್ ಮಾಡಿ, ನಿಮಗೆಲ್ಲ ವೀಡಿಯೋಸ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಸೊ ಗೊತ್ತಾಯ್ತಲ್ಲ ಹೇಗೆ ನಾವು ಡೈರೆಕ್ಷನ್ಸ್ ಕೇಳ್ತೀವಿ, ಹೇಗೆ ಆನ್ಸರ್ ಮಾಡ್ತೀವಿ ಅನ್ನೋದು. ಈಗ ನಾನು ಇವೇ ಡೈಲಾಗ್ಸ್ನ ಹೇಳ್ಕೊಂಡು ಹೋಗ್ತೀನಿ. ನಾನು ಹೇಳಿದ ಮೇಲೆ ನೀವು ರಿಪೀಟ್ ಮಾಡಿ, ಜೋರಾಗಿ ಹೇಳಿ, ವಿಡಿಯೋನ ರಿಪೀಟೆಡಾಗಿ ನೋಡಿ, ಮತ್ತೆ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಅದನ್ನು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಇದರಿಂದ ಕಲಿಯಬಹುದು. ಲೆಟ್ ಸ್ಟಾರ್ಟ್. ಓ ಗಾಡ್, ಹೌ ಕ್ಯಾನ್ ಐ ಫೈಂಡ್ ದಿಸ್ ಅಡ್ರೆಸ್ ಇನ್ ದಿಸ್ ಬಿಗ್ ಸಿಟಿ? ಎಕ್ಸ್ಕ್ಯೂಸ್ ಮೀ, ಡು ಯು ನೋ ವೇರ್ ದಿಸ್ ಅಡ್ರೆಸ್ ಇಸ್? ಸಾರಿ ಸರ್, ಐ ಡೋಂಟ್ ನೋ, ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್. ಲೆಟ್ ಮೀ ಆಸ್ಕ್ ಸಮ್ ಲೋಕಲ್ ಪೀಪಲ್. ಹಲೋ ಸರ್, ಆರ್ ಯು ಲುಕಿಂಗ್ ಫಾರ್ ಸಂಬಡಿ ಹಿಯರ್? ಡೂ ಯು ನೀಡ್ ಎನಿ ಹೆಲ್ಪ್? ಓ, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಆ್ಯಕ್ಚುಲಿ ಐ ಹ್ಯಾವ್ ಮೈ ಜಾಬ್ ಇಂಟರ್ವ್ಯೂ ಅಟ್ 11 ಆ್ಯಂಡ್ ಐ ನೀಡ್ ಟು ಗೋ ಟು ದಿಸ್ ಅಡ್ರೆಸ್ ವೆರಿ ಅರ್ಲಿ. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಫೈಂಡ್ ದಿಸ್ ಅಡ್ರೆಸ್? ಶೋರ್ ಸರ್, ಲೆಟ್ ಮೀ ಸಿ ದಿ ಅಡ್ರೆಸ್. ಹೇರ್ ಇಟ್ ಈಸ್. ಓ, ಐ ಸಿ, ಯು ನೀಡ್ ಟು ಗೋ ಟು YM ಟೆಕ್ನಾಲಜೀಸ್. ದಿಸ್ ಕಂಪನಿ ಇಸ್ ಲೊಕೇಟೆಡ್ ಇನ್ 5th ಬ್ಲಾಕ್ ಆ್ಯಂಡ್ ಯು ಆರ್ ಇನ್ 1st ಬ್ಲಾಕ್. ಟೇಕ್ ದ ಬಸ್ ನಂಬರ್ 17 ಆ್ಯಂಡ್ ಗೆಟ್ ಆಫ್ ಅಟ್ 5th ಬ್ಲಾಕ್. There you can ask the way to YM Technologies. Thank you so much, sir. No problem. Excuse me, where can I find the YM Technologies here? Go straight and take the third right and you will see a bank there. YM Technologies is right in front of that bank. Oh God, I'm too late. I have to be there in 10 minutes. Otherwise, I will lose the opportunity. Hello madam, good morning. My name is Kiran. I came for the interview. You are late. You should have been here at least 30 minutes early. How can you be so late? I'm sorry madam, I'm coming from other city. I had difficulties to find the address this morning. Okay, fine. Please fill up this form and wait until your name is called. Sure, thank you.
ಸೊ ವಿಡಿಯೋನ 2-3 ಸರಿ ರಿಪೀಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆ ಎಲ್ಲರಿಗೂ ವಾಟ್ಸ್ಆ್ಯಪ್ನಲ್ಲಿ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ.